ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ನಗರದ ಮಿಮ್ಸ್ ಆಸ್ಪತ್ರೆಯ ಕಚೇರಿಯಲ್ಲಿ ಡಾಕ್ಟರ್ ಎಂಆರ್ ಹರೀಶ್ ರವರು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ನೆರವೇರಿಸಿದರು. ನಂತರ ಮಾತನಾಡಿದ ಡಾಕ್ಟರ್ ಎಂಆರ್ ಹರೀಶ್ ಅವರು, ಬಸವಣ್ಣನವರ ಆದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಂಡಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ. ಬಸವಣ್ಣನವರು ಅತ್ಯಂತ ಮಹತ್ವದ ಮಹಾಪುರುಷ ಎಂದರು. ನಂತರ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ಎಂ ಗುರುಪ್ರಸಾದ್ ರವರು ಮಾತನಾಡಿ, ಬಸವಣ್ಣನವರು ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು, ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು, ಹಣ ದೊಡ್ಡದಲ್ಲ, ಗುಣ ದೊಡ್ಡದು ಎಂಬ ಬಸವಣ್ಣನವರ ವಾಣಿಯಂತೆ ಪ್ರತಿಯೊಬ್ಬರು ನಡೆದುಕೊಂಡು ಆಚಾರ ಮತ್ತು ವಿಚಾರ ಒಂದೇ ಆಗಿದ್ದಾಗ ಮಾತ್ರ ಬಸವ ಭಾರತ ನಿರ್ಮಾಣವಾಗಲು ಸಾಧ್ಯ ಎಂದರು. ಬಸವಣ್ಣನವರ ತತ್ವ ಆದರ್ಶಗಳನ್ನು ಸಮಸ್ತ ನಾಡಿನ ಜನತೆಗೆ, ಅದರಲ್ಲೂ ಯುವಕ ಯುವತಿಯರು ಹೆಚ್ಚೆಚ್ಚು ಮೈಗೂಡಿಸಿಕೊಂಡಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಉಮೇಶ್, ಅಧಿಕಾರಿಗಳಾದ ಮಾದೇಗೌಡ, ಮಲ್ಲಿಕಾರ್ಜುನಯ್ಯ ಸೇರಿದಂತೆ ಅನೇಕ ಗಣ್ಯರು ಸಿಬ್ಬಂದಿಗಳು ಹಾಜರಿದ್ದರು. ನಮಗೆಲ್ಲ ಗೊತ್ತಿರೋ ನಿಮಗೂ ತಿಳಿದಿರೋ ಹಾಗೆ ನಾವು ಬಸವಣ್ಣನವರು ಅವರ ಬಸವಣ್ಣನವರ ತತ್ವಗಳು ಇಡೀ ಪ್ರಪಂಚದಾದ್ಯಂತ ಎಲ್ಲರಿಗೂ ತಿಳಿದಾಗಿದೆ. ಮತ್ತು ಆ ತತ್ವಗಳನ್ನ ಎಲ್ಲರೂ ಅನುಸರಿಸ್ಕೊಂಡು ಹೋದರೆ ಜೀವನದಲ್ಲಿ ಎಷ್ಟು ಸುಖವಾಗಿರ್ಬೋದು ಅಂತಲೂ ಕೂಡ ಎಷ್ಟೋ ಜನಗಳು ತೋರಿಸ್ಕೊಟ್ಟಿದ್ದಾರೆ. ಸೊ ಅದರಿಂದ ನನ್ನ ಆಶೆ ಏನಂತ ಹೇಳಿದ್ರೆ, ಬಸವಣ್ಣನವರ ತತ್ವಗಳನ್ನು ಬಸವಣ್ಣನವರು ಹೇಳಿದ ದಾರಿಯಲ್ಲಿ ನಡೆದರೆ ಖಂಡಿತ ಯಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ನನ್ನ ಮಾತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ದಿವಸ ಜಗಜ್ಯೋತಿ ಬಸವೇಶ್ವರರ 888ನೇ ಜಯಂತಿಯನ್ನು, 887 ಮುಗಿದು 888ನೇ ಜಯಂತಿ, 1134ರಲ್ಲಿ ಜನಿಸಿದಂಥ ಕ್ರಾಂತಿಯೋಗಿ ಬಸವಣ್ಣವರು ಏನು ಸಾಮಾಜಿಕ ಅಸಮಾನತೆಯ ವಿರುದ್ಧ ಸಮಾನತೆಯನ್ನು ಕೊಡಿಸಬೇಕು ಅಂತಕ್ಕಂತಹ ಉದ್ದೇಶದಿಂದ ಅವತ್ತಿನ ದಿವಸ ತಮ್ಮ ಬಾಲ್ಯದಲ್ಲೇ ಹೋರಾಟವನ್ನು ಮಾಡಿ ಇಡೀ ಜಗತ್ತಿನಾದ್ಯಂತ ಒಂದು ಕ್ರಾಂತಿಯನ್ನು ಮಾಡಿದಂಥವರು ಅದಕ್ಕೆ ಬಸವಣ್ಣವರಿಗೆ ಶ್ರೀ ಕುಲೋಧಾರಕ, ಜಗಜ್ಯೋತಿ, ಮಾನವತಾವಾದಿ, ಕಾಯಕ ಯೋಗಿ, ದಲಿತೋದ್ಧಾರಕ ಅಂತಕ್ಕಂತಹ ಬಿರುದನ್ನು ಅವತ್ತೊಂದು ದಿವಸದಲ್ಲೇ ಅವತ್ತಿನ ವ್ಯವಸ್ಥೆ ಅವರಿಗೆ ಬಿರುದನ್ನು ಕೊಟ್ಟಿತ್ತು. ಹಂಗಾಗಿ ಅಂಥವರ ಜಯಂತಿಯನ್ನು ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ವತಿಯಿಂದ ಸರಳವಾಗಿ ಇವತ್ತೊಂದು ದಿವಸ ಬಸವೇಶ್ವರ ನಗರದಲ್ಲಿ ಆ ಒಂದು ಮನೆಗಳಲ್ಲಿ ಇವತ್ತೊಂದು ದಿವಸ ಆಚರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಹಂಗಾಗಿ ಇವತ್ತು COVID-19 ಇರೋದರಿಂದ ಇವತ್ತೊಂದು ದಿವಸ ಹೆಚ್ಚಾಗಿ ಇವತ್ತೊಂದು ದಿವಸ ಕಾಯಿಲೆಗಳು ಹರಡ್ತಾ ಇರೋದರಿಂದ ಏನು ಸರ್ಕಾರದ ಆದೇಶದಂತೆ ಸರಳವಾಗಿ ಅವರವರ ಮನೆಗಳಲ್ಲಿ ಬಸವೇಶ್ವರ ಜಯಂತಿಯನ್ನು ಮಾಡ್ತಕ್ಕಂಥದ್ದು ಭಾಳ ಒಳಿತಾಗಿದೆ. ಹಂಗಾಗಿ ಇವತ್ತೊಂದು ದಿವಸ ಬಸವಣ್ಣವರ ಆದರ್ಶಗಳನ್ನು ನಾವೆಲ್ಲ ಮೈಗೂಡಿಸ್ಕೋಬೇಕಾಗ್ತದೆ. ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಇವತ್ತು ಬಸವಣ್ಣವ್ರು ಹೇಳ್ದಂಗೆ, ಇವನಾರವ 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 ಎನಿಸಿದ್ದರೆಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅಂತಕ್ಕಂಥ ಅವರ ಮಾತೇನಿದೆ, ದಯವಿಲ್ಲದ ಧರ್ಮ ಯಾವುದೆಯ, ಸಕಲ ಪ್ರಾಣಿಗಳಲ್ಲಿ ದಯ ಇರಬೇಕು ಅಂತಕ್ಕಂಥದ್ದು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತಕ್ಕಂಥದ್ದು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ವಸ್ತುಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ದರೆ ಹತ್ತಿ ಉರಿದರೆ ನಿಲ್ಲಲಾಗದು ಅಂತಕ್ಕಂಥದ್ದು. ಇವತ್ತೊಂದು ದಿವಸ ಜಗತ್ತಿನಾದ್ಯಂತ ದರೇನೇ ಹತ್ತಿ ಉರಿತಾ ಇದೆ.